ಕಳಪೆ ರಸ್ತೆ ಕಾಮಗಾರಿಕೆ ಹೆಬ್ಬಾಳೆ ಗ್ರಾಮದ ರೈತರಿಂದ ಆರೋಪ. ಹೌದು, ಯಮಕನ ಮರಡಿ ಕ್ಷೇತ್ರದ ಹೆಬ್ಬಾಳ ಗ್ರಾಮದ ಹೊರವಲಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ 4ರ ಪಕ್ಕದಲ್ಲಿ ನೀರಾವರಿ ಇಲಾಖೆಯಿಂದ ಮಂಜೂರಾದ 40 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಡಾಂಬರೀಕರಣ ಕಾಮಗಾರಿ ಕಳಪೆಯಾಗಿದೆ ಎಂದು ಸ್ಥಳೀಯ ರೈತರು ಆರೋಪಿಸಿದರು. ಹೆಡಕಲ್ ಡ್ಯಾಂ ನೀರಾವರಿ ಇಲಾಖೆ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು. ಕಾಮಗಾರಿ ವೈಖರಿಗೆ ಆಕ್ಷೇಪ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ರೈತ ಮುಖಂಡ ರಾಹುಲ್ ಸಾಹೇಬ್ ಪಾಟೀಲ್, 33 ಅಡಿ ಅಗಲದ ರಸ್ತೆ ಬದಿ ಗಟರ್ ನಿರ್ಮಿಸಲಾಗಿದೆ. ರಸ್ತೆ ನಿರ್ಮಿಸಿ 3 ತಿಂಗಳುಗಳಲ್ಲಿ ತಗ್ಗುಗಳು ಬಿದ್ದಿವೆ. ರಸ್ತೆ ದುರಸ್ತಿಗಾಗಿ ಅನೇಕ ಬಾರಿ ಇಲಾಖೆ ಅಭಿಯಂತರರ ಗಮನಕ್ಕೆ ತಂದರೂ ಸಹ ಸ್ಪಂದಿಸಿಲ್ಲ ಎಂದು ಆರೋಪಿಸಿದರು. ಹೆಡಕಲ್ ಡ್ಯಾಂ ನೀರಾವರಿ ಇಲಾಖೆ ಅಧಿಕಾರಿ ಮಹಾವೀರ್ ಎಲ್ ಗಣಿ ಮಾತನಾಡಿ, ಶೀಘ್ರದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯ ಪರಿಸ್ಥಿತಿಯನ್ನ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆಯನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ಕೆಂಪಣ್ಣ ಖೋತ್, ಶಿವಲಿಂಗ್ ಮಾನ್ಗಾವಿ, ಸತ್ಯಪ್ಪ ಚೌಗ್ಲಾ, ಮಾಂತೇಶ್ ಕಬೂರಿ, ರೇವಪ್ಪ ಯಮಕನ ಮರಡಿ, ವಿರೂಪಾಕ್ಷಿ ಖೋತ್, ಅಜಿತ್ ಪೂಜಾರಿ ಹಾಗೂ ರೈತರು ಉಪಸ್ಥಿತರಿದ್ದರು. ಆ ಮಾಲಕ ಹೊಲ ಮಾಲಕ 5-6 ಸಾವಿರ ಖರ್ಚು ಬರೈತ್ರ ಟ್ರ್ಯಾಕ್ಟರ್ ಎಬ್ಸ್ಬೇಕಾದ್ರೆ. ಮತ್ತ ಒಂದ್ ಹೆಣ್ಮಕ್ಳು ಹಾಯಕಂತೂ ಜಾಗ ಇಲ್ಲ, ಕಾರಣಿಗೆ ಹೋಗಕ್ ಬರಂಗಿಲ್ಲ ಸರ್. ಒಂದ್ ಗಾಡಿ ಬಂದ್ರೆ ಕಾರಣಿಗೆ ಹೋಗ್ಬೋದು ಸರ್. ಒಂದ್ ಮುಂದೆ ಟ್ರ್ಯಾಕ್ಟರ್ ಬರ್ತಾವ ಅವ್ರು ಹೋಗ್ಬೇಕು ಸರ್. ಅದ ಕಾಸ್ಟ್ ಎಷ್ಟು? ಒಂದ್ 17-18 ಲಕ್ಷ ರೂಪಾಯಿ ಎಷ್ಟು ಬೇಕು ಟೋಟಲ್ ನೋಡ್ಬಿಡುತ್ತೆ. 81 ಲಕ್ಷ ರೂಪಾಯಿ ಅದೇನು ಎಸ್ಟಿಮೇಟ್ ಕೊಡ್ಬೋದು? ಎಸ್ಟಿಮೇಟ್ ಜರಾ ಸ್ಪಾಂಡ್ ಇಲ್ಲ, 40 ಲಕ್ಷ ಐತಿ. 40 ಲಕ್ಷ ಐತಿ. ನಾವು ಹೆಬ್ಬಾಳ ಗ್ರಾಮದಿಂದ ಬಂದಿವ್ರಿ ಎಲ್ಲರೂ. ನಾವು ರಸ ಪಡ್ಲ ಅಂತ ರೀ. ಈ ಕರ್ನಾಟಕ ನೀರಾವರಿ ನಿಗಮದವ್ರು ನಮ್ಮ ಊರಾಗ ಒಂದು ರಸ್ತೆ ಮಾಡಿದ್ದೇವೆ. ಒಂದು 3 ವರ್ಷದಿಂದ ಇಲ್ಲಿ ಅಪ್ಲಿಕೇಶನ್ ಕೊಟ್ಟಿದ್ದೇವೆ. ಅದು ಹದಿಗೆಟ್ ಇದ್ದಿಂದ ಆ ಪೈಲ ಸಾಹೇಬರು ಎಲ್ಲ ಬಂದು ಇಲ್ಲಿ ಮೋದಿ ಹಾದ್ರು ರೀ. ಅವರು ಮಳಿ ರಿಪೇರಿ ಮಾಡೋಕೆ ಹೇಳ್ರಿ. ಇನ್ನೇನು ತಕ್ಕ ಯಾವ ರಿಪೇರಿ ಮಾಡೋಕೆ ಬಂದಿರಲಿಲ್ಲ ಅಧಿಕಾರಿಗಳು. ಅದಕ್ಕೆ ಈಗ ಮತ್ತೊಮ್ಮೆ ಇಲ್ಲಿ ಮನವಿ ಕೊಡೋಕೆ ಬಂದಿದ್ದು. ಈಗಿನ ಈಗ ಹೊಸವಾಗಿ ಬದಲಾಗಿ ಹೊಸ ಸಾಹೇಬರು ಬಂದರು. ಅವ್ರು ಏನೋ ಗುರುವಾರ ದಿವಸ ಬಂದಲ್ಲಿ ಸ್ಪಾಟ್ ವಿಸಿಟ್ಗೆ ಬಂದು ನೋಡಿ ಅದನ್ನ ಏನು ಮಾಡೋದಲ್ಲ ತಿಳಿಸಿ ಹೇಳ್ತೇವೆ ಅಂದರು. ಮತ್ತು ಈಗ ರಸ್ತೆ ಮಾಡಿ 3 ವರ್ಷ ಆದ್ರೂ ಭೀ ನಮ್ಗೆ ಹಾಯ್ದಿಲ್ಲ. ಆ ಟೈಪ್ ಆಗಿಬಿಟ್ಟಿದ್ದೆ. ರೈತರಿಗೆ ಹೆಂಗೆ ಅನುಕೂಲ ಆಗೈತಿ ಈಗ ಅಂದ್ರೆ? ಮೊದಲು ಹೆಂಗೆ ಚಲೋ ಇತ್ತು, ಈಗಿನ ಚಲೋ? ಮೊದಲು ಕಚ್ಚಾ ಇದ್ದಾಗಂತೂ ಚಲೋ ಐತ್ರ. ಅದ ಈಗ ಮಾತಾದ್ರೆ ಈಗ ಡಾಂಬ್ರಿ ಮಾಡಿದ್ಮೇಲೆ ಹಾಯ್ಬಾರ್ದು. ಈಗ ಆ ಟೈಪ್ ಆಗಿ ಪರಿಸ್ಥಿತಿ ಆಗಿಬಿಟ್ಟು. ಒಂದು ಗಾಡಿ ಬಂದ್ರೆ ಮತ್ತೊಂದು ಗಾಡಿ ಹೋಗಕ್ಕೆ ಹಾಯ್ದಿಲ್ಲ. ಅದು ಗೌರ್ಮೆಂಟ್ ರೋ ರಸ್ತೆ ಐತೆ, ಅದು 33 ಫುಟದ. ಅದೀಗ ಎಲ್ಲ ಕೊಡಿಸಿ ಒಟ್ಟು 15 ಫುಟ್ ಹಾಯ್ದಿಗೆ ಬಿಟ್ಟಿದ್ವಿ. ಎಷ್ಟು ಅಮೌಂಟ್? ಎಷ್ಟು ಅಮೌಂಟ್? ಏನೋ 61 ಲಕ್ಷ ರೂಪಾಯಿ ಅಂತ ಹೇಳ್ತಾರೆ ಸೆಂಕ್ಷನ್ ಅಂತ. ಅಲ್ಲಿ ಅಲ್ಲಿ ನೋಡ್ಬೇಕಾದ್ರೆ ಒಂದು 10-20 ಲಕ್ಷ ರೂಪಾಯಿ ಕೆಲಸವೂ ಆಗಿಲ್ಲ. ಎಷ್ಟು ಬಾರಿ ಮನವಿ ಕೊಟ್ಟಿದ್ರಿ ಇಲ್ಲಿ? ಮನವಿ ಕೊಡೋದು 5ನೇ ಸಲ ರೀ. 5ನೇ ಸಲ ಮನವಿ ಕೊಟ್ಟರು ಭೀ ಯಾವುದು ಆ್ಯಕ್ಷನ್ ಆಗ್ತಾ ಇರಲ್ಲ. ಈಗ ಈಗ ಹೆಂಗೆ ಯಾವ ವಿಶ್ವಾಸ ಮೇಲೆ ನೀವು ಈಗ ಈಗ ಮನವಿ ರಿಟರ್ನ್ ಇದನ್ನು ಮಾಡ್ಕೊಳತ್ತೀರಿ? ಈಗ ನೋಡ್ಬೇಕು ರೀ. ಅವ್ರ ಗುರುವಾರ ಬರ್ತೇವೆ ಅಂದ್ರೆ ಇನ್ನು ಗುರುವಾರ ಬಂದ ಮೇಲೆ ನೋಡಿನ್ರಲ್ಲ ಅದು. ಅಂದ್ರೆ 5 ಸಲ ಕೊಟ್ಟರು ಆಗಿಲ್ಲ, ಈಗ 6ನೇ ಸಲ ಕೊಡಕ್ ಬಂದಿರಿ. ಇನ್ನೇನು ಉಗ್ರ ಹೋರಾಟ ಮಾಡೋ ಸಂಬಂಧ ಇನ್ನು ಮುಂದೆ ಇದು ಗುರುವಾರ ಲಾಸ್ಟ್ ಟೈಮ್ ಕೊಟ್ಟಿದ್ದಾರೆ. ಗುರುವಾರ ಬಂದು ವಿಸಿಟ್ ಮಾಡ್ತೀವಿ ಅಂದರು. ಜರ ಮಾಡಲಿಲ್ಲ ಅಂದ್ರೆ ಬಂದು ಇಲ್ಲಿ ಜರ ಉಗ್ರ ಹೋರಾಟ ಜರ ಉಗ್ರ ಹೋರಾಟ ಮಾಡ್ಬೇಕಂತ ಮಾಡಿದ್ರು.